ಎಚ್ಪಿ ಅವರು ವಿಶ್ವ ಹಿಂದೂ ಪರಿಷತ್ನವರು ರೇಲರ್ ಆಗೋಕೆ ಸಾಧ್ಯನಾ? ಶ್ರೀರಾಮ ಸೇನೆಯವರು ಬಂದು ರೇಷ್ಮೆಯನ್ನ ಖರೀದಿ ಮಾಡ್ತಾರಾ? ಮಾವು ರೇಷ್ಮೆ ಬ್ಯಾನ್ ಇದೆಲ್ಲ ಯಾವ ಪುರುಷಾರ್ಥಕ್ಕೆ? ಯಾವ ಪುರುಷಾರ್ಥಕ್ಕಿದಲ್ಲ. ಮುಖ್ಯಮಂತ್ರಿಗಳೇ, ನಿಮ್ಮ ಮೌನವನ್ನ ಮುರಿಯಿರಿ, ಮಾತಾಡಿ ನೀವು ಇದ್ರ ಬಗ್ಗೆ. ಮೈಸೂರಿನಲ್ಲಿ ಹಿಂಗಂತ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಿಡಿಯಾಗಿದ್ದಾರೆ. ನಿಮ್ಮ ಮೌನದಿಂದ ಸಮಾಜದ ಸ್ವಾಸ್ಥ್ಯ ಕೆಡ್ತಾ ಇದೆ. ಇಂಥವರ ಕಾರಣಕ್ಕೆ ರೇಷ್ಮೆ ಬೆಲೆ ಇವತ್ತು ಕುಸಿದು ಹೋಗಿದೆ. ಇವತ್ತು ರೇಷ್ಮೆ ಅಂತಾರೆ, ನಾಳೆ ಹುಣಸೆ ಹಣ್ಣು ಅಂತಾರೆ. ಹುಣಸೆ ಬಿಟ್ಟು ಸಪೋಟವನ್ನು ಮಾರಬೇಡಿ ಅಂತಾರೆ. ಹಿಂದೂ ಅಂತ ನಾಮ ಹಾಕ್ಕೊಂಡು ಬಂದರೆ ಅವ್ರ ಹೊಟ್ಟೆ ತುಂಬುತ್ತಾ? ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ. ಇವತ್ತು ಸುಮಾರು 450 ಕೋಟಿ ವ್ಯವಹಾರ ರೈತರು ಕಷ್ಟಪಟ್ಟು ಬೆಳೆದಿದ್ದಾರೆ. ಮಾಡಬೇಕಲ್ಲ, ಈಗ ಮಾರಾಟ ಮಾಡೋರು ಯಾರು? ಏನು ವಿಶ್ವಿಂದ ಪರಿಷತ್ನವ್ರು ಬಂದು ಮಾರಾಟ ಮಾಡ್ತಾರಾ? ಇವತ್ತು ಕೋಲಾರದಲ್ಲೇ ಇರಲಿ, ರಾಮನಗರದಲ್ಲೇ ಇರಲಿ, ರೇಷ್ಮೆ ರೈತರಿಂದ ಮಾವನ್ನು ಖರೀದಿ ಮಾಡ್ತಕ್ಕಂಥ ಮುಸಲ್ಮಾನ್ ಬಂಧುಗಳು ಇದ್ದಾರೆ, ವ್ಯಾಪಾರಿಗಳು, ಹಿಂದೂ ವ್ಯಾಪಾರಿಗಳು ಇದ್ದಾರೆ. ಅವರವರ ಸಾಮರ್ಥ್ಯಕ್ಕೆ ತಕ್ಕನಾಗಿ ರೈತರು ಬೆಳೆದಂಥ ಬೆಳೆನ ಖರೀದಿ ಮಾಡ್ತಾ ಇದ್ದಾರೆ, ಹಿಂದೂಗಳಿರಲಿ ಮುಸಲ್ಮಾನರಿರಲಿ. ಇದನ್ನು ನೀವು ಕೈ ಹಾಕಕ್ಕೆ ಹೋದರೆ ಮೂಲ ಇವತ್ತು ಮುಂದಿನ ದಿನಗಳಲ್ಲಿ ಆಹಾಕಾರ ತಿನ್ನಲಿಕ್ಕೆ ಆ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋತೀರಿ. ರೇಷ್ಮೆಗೂಡು ನೀವೇನು ವಿಶ್ವಿಂದ ಪರಿಷತ್ನವರು ರೀಲರ್ಸ್ ಆಗೋಕ್ಕೆ ಸಾಧ್ಯವ? ಒಂದೊಂದು ವೃತ್ತಿ ಒಬ್ಬೊಬ್ಬರು ಮಾಡ್ಕೋತಾರೆ, ಅದರಿಂದ ಇವತ್ತು ಸಮಾಜದಲ್ಲಿ ಚೈನ್ ಲಿಂಕು. ರೈತರು ಬದುಕಿರೋದು ರೇಷ್ಮೆಗೂಡು ಬೆಳೆದು 1000 ರೂಪಾಯಿವರೆಗೂ ಹೋಯ್ತಲ್ಲ, ಈಗ ಮತ್ತೆ 300-350 ರೂಪಾಯಿ ಬಂದಿದೆ ರೇಷ್ಮೆ ಗೂಡಿನ ಬೆಲೆ. ಇದಕ್ಕೆ ಕಾರಣ ಇಂಥ ತಿಳಿಗೇಡಿಗಳಿಂದ. ರೇಷ್ಮೆ ಗೂಡಾಗುತ್ತೆ, ನಾಳೆ ಹುಣಸೆ ಕಾಯಿಗೂ ಬರ್ತದೆ. ಹುಣಸೆ ವ್ಯಾಪಾರ ಮಾಡೋರು ಮುಸ್ಲಿಮ್ಸೇ ಸಂಗ್ರಹ ಮಾಡಿ, ಸಪೋಟ ಸಂಗ್ರಹ ಮಾಡೋರು ಅವರೇ.